ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ನಮ್ ತವನು ಮಾತಾಡಕ್ ಇಷ್ಟ ಇಲ್ಲದೆ ಇಲ್ಲಿ ಬಂದಿಯಣ. ಎಂತಾಯ್ತಣ್ಣ, ಇಲ್ಲಿಗೆ ಯಾಕೆ ಬಂದಿದ್ಯ? ನನ್ನ ಹುಡುಗಿ ಮನ್ಸಿಗೆ ನೋವಾದ್ರೆ ಅವಳು ಇಲ್ಲಿಗೆ ಕಲ ಬರೋದು, ಆದ್ರೆ ಅವಳಿಂದ ನನ್ನ ಮನ್ಸಿಗೆ ನೋವಾಗಿ ನಾನು ಇಲ್ಲಿಗೆ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಲ. ಏನಾಯ್ತಣ್ಣ ಅತ್ತಿಗೆಗೆ ನಿನ್ ಮ್ಯಾಕ್ ಕೋಪನ? ಅದನ್ನ ಏನಂತ ಕರೆಯೋದು ಗೊತ್ತಾಯ್ತಲ್ಲ ಕಲ, ಕೋಪ ಅಂದ್ರೆ ಕಾರಣ ಇರ್ತೈತೆ, ಆದ್ರೆ ಇದಕ್ಕೆ ಏನ್ ಕಾರಣ ಅಂತ ಅರ್ಥನೇ ಆಯ್ತಲ್ಲ. ಅತ್ತಿಗೆ ಏನಂದ್ರು? ನಿನ್ಗಿಂತ ಓದ್ಕೊಳ್ಳೋದೇ ಮುಖ್ಯ, ಹೊಂಟೋಗು ಅಂದ್ಲು. ಅದೇ ಮಾತನ್ನ ಅವಳು ನಗ್ನಗ್ತ ಹೇಳಿದ್ರೆ ನಾನು ಕುಸ್ಕುಸಾಗೆ ಬಂದ್ಬಿಡ್ತದೆ ಕಲ. ಅವಳ ಮಾತಲ್ಲಿ ನಾನು ಯಾವತ್ತೂ ನೋಡ್ದಿರೋ ಕೋಪ, ನನ್ನ ನೋಡಿದ್ರೆ ಸಹಿಸೋಕ್ಕಾಗ್ದಿರೋ ಸಿಟ್ಟು. ಅಂಥ ದೊಡ್ಡ ತಪ್ಪು ನಾನು ಏನು ಮಾಡಿದೆ ನಂಗೆ ಅರ್ಥ ಆಯ್ತಲ್ಲ ಕಲ. ಅಣ್ಣ, ಒಂದು ವೇಳೆ ಏನು ಅತ್ತಿಗೆಗೇನಾದರೂ ನೀನೇ ಬಂಗಾರಮ್ಮನ ಮಗ ಅಂತ ಗೊತ್ತಾಗಿರ್ಬೋದಾ? ಅದೇನಾದರೂ ಅವಳು ಗೊತ್ತಾಗಿದ್ದಿದ್ರೆ ಅವಳಂತ ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರೂ ಅದನ್ನೇ ಮೊದಲು ಪ್ರಶ್ನೆ ಮಾಡಿರೋಳು, ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟೆ ಅಂತ ಜಗಳ ಆಡಿರೋಳು. ಆದರೆ ಈ ಜಗಳಕ್ಕೆ ಮೂಲ ಏನು ಅಂತಲೇ ಅರ್ಥ ಆಯ್ತಲ್ಲ ಕಲ. ಉಪ್ಳಿಯಿಂದ ಬಂದಾಗಿಂದ ಒಂಥರ ಅರ್ಧ ಅವಳೆ, ಅವಳನ್ನ ಪೀಡಿಸಿ ಯಾಕೆ ಹಿಂಗೆ ಆಡ್ತಿದ್ದೆ ಹೇಳು ಅಂತ ಕೂಗಾಡಬೇಕು ಅನಿಸ್ತಿದ್ದೆ. ಆದರೆ ಅವಳು ಅವಳು ನನ್ನ ಹುಡುಗಿ ಕಲ, ಅವಳ ಮ್ಯಾಗ ಕೂಗಾಡೋದಿರಲಿ, ಅವಳು ಕೂಗಾಡೋವಾಗ ಎದುರುತ್ರ ಕೊಡೋಕ್ಕೂ ಆಯ್ತಲ್ಲ. ಅವಳನ್ನು ನೋಡಿದಾಗಿಂದ ಖುಷಿಯಾಗಿದ್ದೀನಿ, ನನ್ನ ಹೃದಯ ಮೊದಲನೇಕಿತ್ತ ಯಾಕೋ ಹಸಿ ಭಾರ ಅನಿಸ್ತೈತೆ ಕಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.